ಬ್ರಿಟಿಷ್ ಆರ್ಕಿಟೆಕ್ಚರ್ ಇದು ಹಳೆ ಆರ್ಸಿ ಅಂದ್ರೆ ಚರ್ಚ್ ಇಲ್ಲ ಇದು ಆರ್ಕಿಟೆಕ್ಚರ್ ಯಾವ್ದು ಒಂದು ಏರಿಯಾದು ಇರ್ಬೋದು ಯುರೋಪ್ದು ಇರ್ಬೋದು ಅಂದ್ರೆ ಎಲ್ಲ ಯುರೋಪ್ದು ಆರ್ಕಿಟೆಕ್ಚರ್ ಚರ್ಚ್ ಇಲ್ಲ ಭಾರತದಲ್ಲಿ ದೇಶದಲ್ಲಿನೂ ಕೆಲವೊಂದು ಮಸೀದಿ ಇಂಡಿಯನ್ ಆರ್ಕಿಟೆಕ್ಚರ್ ಮೇಲೆ ಕಟ್ಟಿದ್ದಾರೆ ದೇ ಆರ್ ಬಿಲ್ಟ್ ಆಸ್ ಪರ್ ಇಂಡಿಯನ್ ಟ್ರೆಡಿಷನ್ ದೇ ಆರ್ ಮಸೀದ್ ವಾಟ್ ಇಸ್ ರಾಂಗ್ ವಿತ್ ದಟ್ ಅದೇನು ತಪ್ಪಾಯ್ತು सर कुछ लोग अगर नफरत फैला रहे तो ऐसे लोगों पर कार्रवाई क्यों नहीं होती देखो उसके लिए सरकार है सरकार की नज़र में हम लाए हैं आज बैठ के कि भाई इससे नफरत फैलती है लोग को उकसाने का काम अगर कोई कर रहा है तो आप पहले बुला के उनको समझाइए आप भी बड़े हैं वो भी बड़े हैं ये बात हमने की है आज हद्द्रे ಅದ ಬಹಳ ಮಹತ್ವದ ಸ್ಟ್ರಕ್ಚರ್ ಅದು ನಿಮ್ಮ ಕಡೆಯಿಂದನೋ ಡಾಕ್ಯುಮೆಂಟ್ಸ್ ಇರಬೇಕಲ್ಲ ನೋಡಿ ಎಲ್ಲರ ಕಡೆ ಡಾಕ್ಯುಮೆಂಟ್ ಇದ್ದೇ ಇರ್ತಾವ ಸರ್ಕಾರದು ಕೇಂದ್ರ ಸರ್ಕಾರದು ಒಂದು ಆಕ್ಟ್ ಆಫ್ ಪಾರ್ಲಿಮೆಂಟ್ ಇದೆ 1991 ದಲ್ಲಿ ಯಾವ ಯಾವ ಪ್ರಾರ್ಥನಾ ಸ್ಥಳ ಹೆಂಗ ಇತ್ತು ದಟ್ ಶುಡ್ ಬಿ ಮೇಂಟೇನ್ ಸ್ಟೇಟಸ್ ಕೋ ಶುಡ್ ಬಿ ಮೇಂಟೇನ್ ಫಾರ್ ಎವರ್ ಮುಗಿತದ ಸ್ಟೋರಿ ಅದರದಲ್ಲಿ ಮತ್ತೆ ಎಲ್ಲ ಚಾಲೆಂಜ್ ಬಂತು 500 ವರ್ಷ ಆಯ್ತು 700 ವರ್ಷ ಆಯ್ತು ಎಎಸ್ಐ ಬಗ್ಗೆ ಹೇಳಿದ್ರಲ್ಲ ಸರ್ 300 ಇಯರ್ಸ್ ಅದು ಎಎಸ್ಐ ಇದೆ ಅದು ಆರ್ಸಿ ಅವರದು ವಿಚಾರ ಎಎಸ್ಐ ಅದು ಅಂತ ಸ್ಟ್ರಕ್ಚರ್ ದಟ್ ಇಸ್ ಕಾಲ್ಡ್ ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ ಇನ್ ಆರ್ಕಿಟೆಕ್ಚರ್ ಹೆರಿಟೇಜ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಅದಕ್ಕೆ ಅದು ಸಾಧಾ ಬಿಲ್ಡಿಂಗ್ ಮನೆನೂ ಇರ್ಬೋದು ಅವ್ರು ಕೆಲಸಕ್ಕೆ ಕೊಡೋದಿಲ್ಲ ಪರ್ಮಿಷನ್ ಅವ್ರು ಬೇಕಾಗ್ತದೆ ದಟ್ ಇಸ್ ಡಿಫರೆಂಟ್ ರೂಲ್ ಆಕ್ಟ್ ಆಲ್ ಟುಗೆದರ್ ಸರ್ ಇವರು ಸರ್ವೆ ಮಾಡಂತ ಹೇಳ್ತಿದ್ದಾರೆ ವಿಡಿಯೋ ಚಿತ್ರೀಕರಣ ಮಾಡಿ ಒಳಗಡೆ ಸರ್ವೆ ಮಾಡಿ ಯಾವ ರೀತಿ ಜ್ಞಾನ ವ್ಯಾಪ್ತಿಯಲ್ಲಿ ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ಸರ್ವೆ ಮಾಡಬೇಕು ಅಂತ ಅದು ಜ್ಞಾನ ವ್ಯಾಪ್ತಿಯಲ್ಲಿ ಏನಾಯಿತು ಏನು ರಿಸಲ್ಟ್ ಆಯಿತು ನಮಗೆ ಗೊತ್ತಿಲ್ಲ ನಮಗೆ ಸಂಬಂಧ ನಮ್ಮ ಊರಿಗೆ ನಮ್ಮ ಊರ್ದು ಶಾಂತಿ ಬಗ್ಗೆ ಕೇಳಿ ನಮ್ಮ ಮಾತಾಡ್ತೀವಿ ಆ ಬೇರೆ ವಿಷಯ ಇದು ಬೇರೆ ವಿಷಯ ಆ ವಿಷಯಕ್ಕೆ ಈ ವಿಷಯಕ್ಕೆ ಹೆಂಗೆ ಟ್ಯಾಗ್ ಮಾಡ್ತಿರ್ತಾವೆ ಅವ್ರು 35 ಸಾವಿರ ಇತ್ತು ಅಂದರೆ 30 ಸಾವಿರ 5 ಸಾವಿರ ಹೆಸರು ಕೊಡ್ತಾರೆ ಹಂಗೇನಿಲ್ಲ ಹೌದು सर्वे डिमांड सो आगे अथवा आगबार ಯಾಕಂದ್ರೆ ಈಗ ಅವರು ನೀವು ಹೆಂಗ ಆರ್ಸಿ ಅವರಿಗೆ ಡಿಮಾಂಡ್ ಮಾಡಿದ್ರಲ್ಲ ಅದೇ ರೀತಿ ಬಂದು ಡಿಸಿ ಅವರಿಗೆ ಪ್ರೆಶರ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ ಡಿಸಿ ಅವರಿಗೆ ಪ್ರೆಶರ್ ಡಿಸಿ ಅವರಿಗೆ ಅಧಿಕಾರ ಇದೆನಿಲ್ಲ ಅದು ಡಿಸಿ ಗೊತ್ತು ನಮಗೆ ಗೊತ್ತಿಲ್ಲ ಮುಂದಿನ ವಿಷಯ ಮುಂದೆ ನೋಡೋಣ ಈಗ ಸದ್ಯಕ್ಕೆ ಶಾಂತತಾ ಭಂಗ ಆಗಬಾರದು ಇದು ಜಲ್ಲ ಚಿನ್ನ ಶಾಂತತಾ ಭಂಗ ಮಾಡ್ಲಿಕ್ಕೆ ಮಾಡ್ಲಕತ್ತೆ ಅಷ್ಟು ಕಾಣಿಸ್ತಿಲ್ಲ ಸರಿ ಇವತ್ತಿಗೆ ಅದಾದಲ್ಲ ಏನು ದೊಡ್ಡ ಬಾಳ ಸಾವಿರಾರು ಕೋಟಿ ರೂಪಾಯಿದು ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಇಟ್ ಇಸ್ ಸ್ಮಾಲ್ 750 ಆರ್ 800 ಸ್ಕ್ವೇರ್ ಫೀಟ್ सरकार ಅಲ್ಲ ಇಂತ ಪರಿಸ್ಥಿತಿ ಒಳಗೆ ಮೈಂಡ್ ಡೈವರ್ಟ್ ಮಾಡೋದು ಸರಿಗ ನೀವು ಒಬ್ಬ ಶಾಸಕರಾಗಿ ಕೆಲಸ ಮಾಡಿದಿರಿ ಇಂತ ಟೈಮ್ ನಲ್ಲಿ ಇವೆಲ್ಲ ಬೇಕಿತ್ತ ಅನ್ನುವಂತ ಪ್ರಶ್ನೆ ಬೆಳಗಾವಿ ಜನ ಕೇಳ್ತಾ ಇರುವಂತದ್ದು ಇಲ್ಲ ಇದು ಅನ್ನೆಸೆಸರಿ ಇದೆ ಮತ್ತೆ ವೇಸ್ಟ್ ಆಫ್ ಗುಡ್ ರಿಲೇಶನ್ಶಿಪ್ ಬಿಟ್ವೀನ್ ಪೀಪಲ್ ಅದು ಕಟ್ ಮಾಡಿದ್ರು ಒಂದು ಪ್ರಯತ್ನ ಇದೆ ಏನು politically ಗಿಮಿಕ್ ಅಥವಾ ಹೆಂಗೆ ಸರ್ ಇದು politically ಗಿಮಿಕ್ ಅಥವಾ ಹೆಂಗೆ ಸರ್ politically ಇರ್ತದೆ ಮತ್ತೆ ಬೇರೆ ಏನು ಇರ್ತದೆ ಇದರಲ್ಲಿ देयर इज ನಥಿಂಗ್ ಎಲ್ಸ್ ಅದರಲ್ಲಿ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಿದೆ ಬರೆ ಪೊಲಿಟಿಕ್ಸ್ ಇದೆ ಅಲ್ಲ ಸರ್ ಈ ತರ ಜಿಲ್ಲಾಧಿಕಾರಿ ಭೇಟಿಯಾಗಿದ್ದರು ಜಿಲ್ಲಾಧಿಕಾರಿ ಇರಲಿಲ್ಲ ಆವಾಗ ಈ ಕೆಂಪು ಮೀಟಿಂಗ್ ಆಲ್ಸೋ ಈಗ ಆಚಾರ್ ಬಟಾಗಿ ಅಪ್ರೋಚ್ ಮಾಡಿದ್ರು ಅವರು ಅವರು ಮಾತಾಡ್ತಾರೆ ಅಲ್ಲ ಸರ್ ಬೆಳಗಾವಿ ದೇ ಆರ್ ಆಲ್ ಲರ್ನೆಡ್ ಪೀಪಲ್ ಅವರ ಮೇಲೆ ವಿಶ್ವಾಸ ಇದೆ ಅವರ ಮೇಲೆ ವಿಶ್ವಾಸ ಸರಿ ಆಪ್ ಕಹ ರಹೆ ಹೈ ಕಿ ನಫರತ್ ಕಾ ಜವಾಬ್ ಮೊಹಬ್ಬತ್ ಸೇ ದೇಂಗೇ ಬೇಶಕ್ ಯೇ ಆಪ್ಕೆ ಆಪ್ಕೆ ಮೆಂಟಾಲಿಟಿ ಹೈ ಲೇಕಿನ್ ಕೌಮ್ ಜಜ್ಬಾತ್ ಮೇ ಆತಿ ಹೈ ಐಸೆ ಮಾಮಲೋ ಮೇ ಕೌಮ್ ಕೋ ಸಮಝಾನೆ ಕಾ ಕಾಮ್ ಆಪ್ ಕೈಸೆ ಕರೆಂಗೇ ಕೌಮ್ ಕೋ ಸಮಝಾನೆ ಕಾ ಕಾಮ್ ಅಭಿ ಆಪ್ಕೆ ಥ್ರೂ ವಹಿ ತೋ ಕರ್ ರಹೆ ಹೈ श्रीगा बेलगाव अगर हम बोल रहे हैं कि हम नफरत का जवाब मोहब्बत से देंगे हम आप उकसाना चाहते हैं कौम आप जान गई है कि कौम को ये उकसाना चाहते हैं रोड पे लाके हम भी कुछ तो बोलना बच्चे नौजवान कुछ भड़क जाना
ये चाहते हैं, फिर उनके ऊपर अलग अलग कानून लगा के ये तरीके से उनको हरेस करने का एक पूरा फुल फ्लेज प्लान होता है। तो हम हमारे बच्चों को या कौम को या कोई भी कौम की नौकरी उनको ये तकलीफ से बचाने के लिए तो आपके सामने आके कह रहे हैं कि हम नफरत का जवाब मोहब्बत से देंगे। आप जितना बोलना है टीवी पे बोल दीजिए, हम उसको रिएक्ट नहीं करेंगे। ಸರ್ ಈಗ ಬೆಳಗಾವಿ ಸಿಟಿಯಲ್ಲಿ ಇನ್ನು ಎರಡ್ ಮೂರು ಇದೆ ಈ ತರ ಅಂತ ಹೇಳ್ತಾರೆ ಸರ್ ಅವರು? ಎರಡ್ ಮೂರು ಈಗ ಇಡೀ ರಾಷ್ಟ್ರದಲ್ಲೇ 36,000 ಅಂತ ಹೇಳ್ತಾರೆ ಅವರು, ತಾವಾಗ್ಲೇ ಹೇಳ್ತಿದ್ರಿ ಅಂದ್ರೆ ಪೀಸ್ ಆಗಿ ಬೆಳಗಾವಿ ಬೇಕು ಅಂತಂದ್ರೆ ಬೆಳಗಾವಿ ಶಾಂತಿ ಬೇಕು ಅಂತ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಾಗ್ಲೇ. ಈಗ ಬೆಳಗಾವಲ್ಲಿ ಎರಡ್ ಮೂರು ಇದೆ ಅವು ಕೂಡ ನಾವೇನಂತಾರೆ ಸರ್ವೆ ಆಗ್ಬೇಕು ಅಂತ ಹೇಳ್ತಾರೆ ಸರ್. ಒಳ್ಳೆ ಫ್ರೆಂಡ್ ಇದಾರಲ್ಲ ಸರ್, ನೀವು ಪರ್ಸನಲಿ ಒಳ್ಳೆ ಫ್ರೆಂಡ್ ಇದಾರ, ನೀವು ಫ್ರೆಂಡ್ ಆಗಿ ಹೇಳಬಹುದು? ನೋಡಿ ಫ್ರೆಂಡ್ ಯಾರು ಯಾರ್ದು ಇರುದಿಲ್ಲ, ಫ್ರೆಂಡ್ ಬರೀ ಶಾಲೆಯಲ್ಲಿ ಯಾರಿತ್ತಲ್ಲ ನಮ್ ಜೊತೆ ಗೊತ್ತಿ ಆಟ ಆಡೋದು ಅವ್ರ ಅಷ್ಟು ಫ್ರೆಂಡ್ಸ್. ಇದು ಬರೀ ಎಲ್ಲ ಕನ್ವೀನಿಯಂಟ್ ಒಳ್ಳೆ ಫ್ರೆಂಡ್ ಇದಾರಲ್ಲ ಸರ್, ನಾವು ಒಕ್ಕಟ್ಟಾಗಿ ಕೆಲಸ ಮಾಡ್ಬೇಕಾಗ್ತಿತ್ತು ಒಂದು ವಿಷಯದಲ್ಲೇ ನಾವು ಒಕ್ಕಟ್ಟಾಗ್ತೀವಿ, ಈ ವಿಷಯದಲ್ಲಿ ನಾವು ಒಕ್ಕಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಡಿಸ್ಟರ್ಬ್ ಮಾಡೋದು ಒಂದು ಪ್ರಯತ್ನ ಮಾಡಿದ ಅಂದರೆ ಹೆಂಗೆ ಫ್ರೆಂಡ್ ಫ್ರೆಂಡ್ಶಿಪ್ ಈಸ್ ನಾಟ್ ಇಂಪಾರ್ಟೆಂಟ್ ದೇ, ಪೀಸ್ ಆಫ್ ಬೆಲ್ಗಾಮ್ ಸಿಟಿ ಆ್ಯಂಡ್ ಪೀಸ್ ಆಫ್ ದ ನೇಷನ್ ಇಸ್ ಇಂಪಾರ್ಟೆಂಟ್. ಫ್ರೆಂಡ್ಶಿಪ್ದು ಎಲ್ಲ ಪ್ರಶ್ನೆ ಬಂದಿಲ್ಲೇ ನಾವು ಒಂದು ಎಕ್ಸ್ಟ್ರಾ ಸ್ವಲ್ಪ ತಿಳಿಸ್ತೇವೆ.